ಗರಡಿಯಲ್ಲೂ ಕೂಡ ವಿಭಿನ್ನ ಪಾತ್ರದಲ್ಲಿ ಮಿಂಚಿದ್ದೀರಾ. ಸೊ ಗರಡಿ ಸಿನಿಮಾದ ಬಗ್ಗೆ ಹೇಳಿದ್ರೆ ಅಲ್ಲೂ ಕೂಡ ದರ್ಶನ್ ಸರ್ ಜೊತೆನೆ ಕಾಣಿಸ್ಕೊಂಡಿರೋದು, ಏನ್ ಹೇಳ್ತೀರಾ ಅಂತ ಹೇಳಿ? ಗರಡಿ ಹೇಳ್ಬೇಕು ಅಂತಂದ್ರೆ ಭಟ್ಸರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಗಣೇಶರದ್ದು ಮುಗುಳ್ನಗೆ ಆದ್ಮೇಲೆ ಮತ್ತೆ ಕಾಂಬಿನೇಷನ್ ಅಲ್ಲಿ ಸುಮಾರು ಜನ ಕೇಳ್ತಿದ್ರು, ಅದ್ರ ತಕ್ಕನಾಗಿರೋ ಕ್ಯಾರೆಕ್ಟರ್ ನೇ ಗರಡಿ ಕೊಟ್ಟಿದೆ. ತುಂಬಾ ಒಳ್ಳೆ ಕ್ಯಾರೆಕ್ಟರ್, ನಾ ಅದ್ರಲ್ಲಿ ಏನೋ ವಿಚಿತ್ರವಾಗಿದ್ದೀನಿ, ನೀವು ನೋಡಿದ್ರೆ ನನಗೂ ಬರೋ ತಂಗಿದ್ದೀನಿ, ಅಲ್ಲೂಪ್ಪ ಕಣ್ ಕಾಣಲ್ಲ ಕಿವಿ ಕೇಳಲ್ಲ ಇಲ್ಲಿ ತರದ್ ಏನೋ ಒಂದ್ ಮಾಡಿ ಕ್ಯಾರೆಕ್ಟರೈಸೇಷನ್ ಮಾತ್ರ ಸಕ್ಕದಾಗ ಮಾಡ್ಕೊಟ್ಟಿದ್ದಾರೆ. ಇಡೀ ಸಿನಿಮಾ ಇದೆ, ಯಶಸ್ ಅವರು ಸುಮಾರು ಸಿನಿಮಾ ಮಾಡಿದ್ದಾರೆ, ಈ ಸಿನಿಮಾ ಅವ್ರಿಗೆ ಪಕ್ಕ ಬ್ರೇಕ್ ಕೊಡುತ್ತೆ. ಯಾಕೆಂದ್ರೆ ಅಷ್ಟು ಸ್ಟ್ರಗಲ್ ಹಾಕಿ 2 ತಿಂಗಳು ಪ್ರಾಕ್ಟೀಸ್ ಮಾಡಿ ಗರಡಿ ಮನೆಯಲ್ಲೆಲ್ಲ ಹೋಗಿ, ಅವರು ಸುಜಯ್ ಅವರು ಅವರೆಲ್ಲ ತುಂಬಾ, ಆಮೇಲೆ ದೇಸಿಗೌಡರು ಅಂತ ಅವ್ರು ಅವ್ರಿಗೆ ಹೇಳ್ಕೊಟ್ರು, ಆತರ ಸುಮಾರು ಇದ್ ಮಾಡಿದ್ದಾರೆ ಅವರು. ಇದರಲ್ಲಿ ಭಯಂಕರ ಎಫರ್ಟ್ ಆಗಿರೋದು, ಈಗ ಟ್ರೈಲರ್ ರಿಲೀಸ್ ಆಗಿದೆ, ನೋಡಿದಿಲ್ಲ, ನೋಡ್ರೆ ಗೊತ್ತಾಗುತ್ತೆ. ಆ ಭಟ್ಸರ್ಗೆ ಆಮೇಲೆ ಯಶಸ್ ಅವ್ರಿಗೆ ಆಮೇಲೆ ಬಿ ಸಿ ಪಾಟೀಲ್ ಸರ್ ಜೊತೆ ಮೊದಲನೇ ಸಲ ಅವ್ರದ್ದು ನಮ್ದು ಹೆವಿ ಕಾಂಬಿನೇಷನ್ ಇದೆ, ಅವ್ರದೇ ಪ್ರೊಡಕ್ಷನ್ ಅಲ್ಲಿ ನಾನು ಕೂಡ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಒಳ್ಳೆ ಪ್ರೊಡಕ್ಷನ್, ಅಷ್ಟೇ ಚೆನ್ನಾಗಿ ಸಿನಿಮಾನ ರೀಚ್ ಕೂಡ ಮಾಡಿಸ್ತಿದ್ದಾರೆ. ತುಂಬಾ ಖುಷಿ ಇದೆ ಗರಡಿ ಬಗ್ಗೆ, ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಬಣ್ಣ ಅಂತ ಬಂದಾಗ ಒಂದ್ಸಲ ಅದನ್ನ ಹಚ್ಚಿದ್ರೆ ಅದನ್ನ ಅಷ್ಟು ಈಸಿಯಾಗಿ ಮತ್ತೆ ನಾವು ತೆಗ್ದಿಡಕ್ ಆಗೋದಿಲ್ಲ, ಮತ್ತೆ ಮತ್ತೆ ಹಚ್ಚತಾನೆ ಇರಬೇಕು. ಸೊ ನಿಮಗೆ ಯಾವತ್ತಾದ್ರೂ ಇಷ್ಟು ಸಿನಿಮಾಗಳ ಜರ್ನಿಯಲ್ಲಿ ಓ ಯಾಕಪ್ಪ ಬಂದೆ ಈ ಸಿನಿಮಾಗೆ, ಒಂದ್ಸತಿ ಇಲ್ಲಿಂದ ಓಡೋಗೋಣ ಅಂತ ಅನ್ಸಿದ್ದೀಯಾ ಅಂತ ಹೇಳಿ? ಯಾವತ್ತೂ ಅನ್ಸಿಲ್ಲ, ಕಷ್ಟ ಅಂತ ಅನ್ಸಿದ್ದಿಲ್ಲ. ಮೇಡಮ್ ಏನ್ ಗೊತ್ತಾ, ನಾವ್ ಇಷ್ಟಪಟ್ಟು ಮಾಡಿದ್ರೆ ಅದ್ ಕಷ್ಟ ಆಗಲ್ಲ. ನೀವ್ ಯಾರೇ ಕೆಲಸ ಆಗಲಿ, ಒಬ್ಬ ಗಾರೆ ಕೆಲಸ ಮಾಡೋನಾಗ್ಲಿ, ಹುಡುಗಿ ಕೆಲಸ ಮಾಡೋನಾಗ್ಲಿ, ಆಯ್ತಾ, ಒಬ್ಬ ಫೊಂಬರ್ ಆಗ್ಲಿ, ನಿಮಗೆ ಏನೇ ಮಾಡೋದಾದ್ರೂ ಕೂಡ ಇಷ್ಟಪಟ್ಟು ಮಾಡಿದ್ರೆ ಅದ್ ಕೆಲಸನೂ ಅನ್ಸಲ್ಲ, ಕಷ್ಟನೂ ಅನ್ಸಲ್ಲ. ನಿಮಗೆ ಇಷ್ಟ ಇಲ್ಲದನ್ನ ಎಷ್ಟೇ ದುಡ್ಡು ಕೊಡ್ತೀನಿ ಅಂತ ಮಾಡಕ್ ಹೋದ್ರು ಅದ್ ಸಣ್ಣ ಕೆಲಸ ಆದ್ರೂ ಕಷ್ಟ ಅನ್ಸು. ಆಮೇಲೆ ಇಲ್ಲಿ ಏನಂತಂದ್ರೆ, ನಾ ಕಷ್ಟ ಪಡ್ತಿರೋ ನಮ್ ಗುರಿಗೋಸ್ಕರ ಅಲ್ವಾ, ನಿಮ್ಗೆ ಅದ್ ಕಷ್ಟ ಅಂತ ಅನ್ಸಲ್ಲ. ನೀವು ಕಷ್ಟ ಪಡ್ತಿರೋದು ಬೇರೆ ಗುರಿಗೋಸ್ಕರ ಅಂದ್ರೆ ನಿಮ್ಗೆ ಕಷ್ಟ ಅನ್ಸ್ಬೋದೆ, ನಿಂದೇ ಗುರಿ, ನೀನ್ ಏನ್ ಮಾಡಿದ್ರು ನಿಂದೇನೆ. ಎಷ್ಟು ಈಗ ಇವತ್ ನೀನು ಒಂದು 10 ಎಕರೆಗೆ ಇದಾಗ್ತೀಯ ಅಂತಂದ್ರೆ, ಒಂದು ಕಡ್ಲೆನೋ ಇಲ್ಲ ಒಂದ್ ಶೇಂಗನೋ ಇಲ್ಲ ಒಂದ್ ಹತ್ತಿನ ಹಾಕ್ತೀನಿ ಅಂತಂದ್ರೆ, ನೆಕ್ಸ್ಟ್ ಇಯರ್ ನೀವು ಒಂದ್ 20 ಎಕರೆಗೆ ಹಾಕ್ತೀನಿ ಅಂದ್ರೆ ನಿಂದೇ ಅಲ್ವಾ. ನೀನು 2 ಎಕರೆಗೆ ಹಾಕ್ತೀನಿ ಅಂದ್ರೆ ನಿಂದೇ, ಕಮ್ಮಿ ಮಾಡ್ಕೊಂಡ್ರು ನಿಂದೇ, ಜಾಸ್ತಿ ಮಾಡ್ಕೊಂಡ್ರು ನಿಂದೇ. ನೀನ್ ಏನ್ ಕಷ್ಟ ಪಡ್ತೀಯಲ್ಲ ಅಲ್ಲಿ, ನೀನ್ ಇಷ್ಟಪಟ್ಟು ಕಷ್ಟಪಟ್ರೆ ಅದು ಯಾವತ್ತು ನಿಮ್ಗೆ, ನನಗೆ ಯಾವತ್ತು ಅನ್ಸಿಲ್ಲ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.